ಮಿಟ್ಟಹಳ್ಳಿ ಗ್ರಾಮದಲ್ಲಿ ಕೇಳಿಬಂದ ಭಯಾನಕ ನಿಗೂಢ ಶಬ್ದಗಳಿಗೆ ಹೆದರಿ ಗ್ರಾಮ ತೊರೆತಿರುವ ಜನತೆ. ಶಿಡಗಟ್ಟ ವಿಧಾನಸಭಾ ಕ್ಷೇತ್ರದ ಮಿಟ್ಟಹಳ್ಳಿ ಗ್ರಾಮದಲ್ಲಿ ಕೇಳಿ ಬರ್ತಿರುವ ನಿಗೂಢ ಭಯಾನಕ ಶಬ್ದಗಳಿಗೆ ಗ್ರಾಮದ ಜನತೆ ಭಯಭೀತರಾಗಿದ್ದು, ಗುರುವಾರ ಬೆಳಗಿನ ಜಾವ ಹಾಗೂ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಕೇಳಿಬಂದ ಭಯಾನಕ ಶಬ್ದಕ್ಕೆ ತತ್ತರಿಸಿರುವ ಜನತೆ ಜಡಿ ಮಳೆಯು ಮನೆಗಳಿಂದ ಆಚೆ ನಿಂತು ಭಯಾನಕ ಶಬ್ದಕ್ಕೆ ಹೆದರಿ ಹಲವಾರು ಮಂದಿ ಗ್ರಾಮ ತೊರೆತಿದ್ದಾರೆ. ಇನ್ನು ಮಿಟ್ಟಹಳ್ಳಿ ಗ್ರಾಮಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಜೀವ್ ಗೌಡ ಹಾಗೂ ಪತ್ನಿ ಸಹನ ರಾಜೀವ್ ಗೌಡ ಅವರು ಭೇಟಿ ನೀಡಿ ಜನತೆಗೆ ಧೈರ್ಯ ತುಂಬುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಎಬಿಡಿ ಗ್ರೂಪ್ ಅಧ್ಯಕ್ಷ ರಾಜೀವ್ ಗೌಡ ಅವರು, ಮಿಟ್ಟಹಳ್ಳಿ ಗ್ರಾಮದಲ್ಲಿ ಶ್ರೀರಾಮ ದೇವಸ್ಥಾನಕ್ಕೆ 2 ಲಕ್ಷ ನೀಡ್ತೇನೆ ಎಂದರು. ಹಾಗೂ ಮಿಟ್ಟಹಳ್ಳಿ ಗ್ರಾಮದ 10ನೇ ತರಗತಿ ಓದ್ತಿದ್ದ ಬಾಬು ಎಂಬ ವಿದ್ಯಾರ್ಥಿಗೆ ತಂದೆ ತಾಯಿ ಸಹ ಇರೋದಿಲ್ಲ, ಆದ್ದರಿಂದ ಎಬಿಡಿ ಗ್ರೂಪ್ ವತಿಯಿಂದ ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯ ಮಾಡ್ತಿದ್ದೇವೆ ಹಾಗೂ ವಿದ್ಯಾರ್ಥಿ ಮುಂದಿನ ವಿದ್ಯಾಭ್ಯಾಸದ ಪೂರ್ತಿ ವೆಚ್ಚವನ್ನು ನಮ್ಮ ಎಬಿಡಿ ಸಂಸ್ಥೆ ವತಿಯಿಂದ ನಾವೇ ನೋಡಿಕೊಳ್ತೇವೆ ಅಂತ ಭರವಸೆಯನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಎಬಿಡಿ ಗ್ರೂಪ್ ಟ್ರಸ್ಟ್ನ ಸಹನ ರಾಜೀವ್ ಗೌಡ ಅವರು, ನಾವು ತುಂಬ ಸಮಾಜ ಸೇವೆಗಳನ್ನು 2011ರಿಂದ ಮಾಡ್ತಾ ಬಂದಿದ್ದೇವೆ. ಈ ಕೆಲವೊಂದು ದಿನಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಸೇವೆ ಮಾಡಿದ್ದೇವೆ. ಮೊದಲನೆಯದಾಗಿ ಆಹಾರ ದಿನಸಿ ಕಿಟ್ ವಿತರಣೆ ಪ್ರತಿಯೊಂದು ಪಂಚಾಯಿತಿಗೂ ಪ್ರತಿಯೊಂದು ಮನೆ ಮನೆಗೂ ನೀಡ್ತಿದ್ದೇವೆ. ಈಗ ಎಬಿಡಿ ಗ್ರೂಪ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಆರೋಗ್ಯ ಶಿಬಿರಗಳನ್ನು ಮಾಡ್ತಿದ್ದೇವೆ. ನಮ್ಮ ಎಬಿಡಿ ಸಂಸ್ಥೆಯ ವತಿಯಿಂದ 10 ಆಂಬ್ಯುಲೆನ್ಸ್ಗಳನ್ನು ಖರೀದಿ ಮಾಡಿದ್ದೇವೆ. ಹೋಬಳಿಗೆ 2 ಆಂಬ್ಯುಲೆನ್ಸ್ಗಳು ಇರ್ತವೆ. ಹೆರಿಗೆ ಮತ್ತು ಆಸ್ಪತ್ರೆ ಸಮಸ್ಯೆ ಬಂದಾಗ ಆಂಬ್ಯುಲೆನ್ಸ್ ಸದುಪಯೋಗ ಪಡಿಸ್ಕೊಳ್ಬೇಕು. ನಿಮಗೆ ಉಚಿತವಾಗಿ ಸಿಗುವ ಆಂಬ್ಯುಲೆನ್ಸ್ ಸೇವೆ ಹಾಗೂ ಡಿಸೆಂಬರ್ 5 ಆದಮೇಲೆ ನಿಮ್ಮ ಊರಿನ ವೆಂಕಟರಮಣ ಸ್ವಾಮಿ ವಿಗ್ರಹ ಮೂರ್ತಿಯನ್ನು ನಿಮ್ಮ ಊರಿನಲ್ಲಿ ಮೆರವಣಿಗೆ ಮಾಡಿಸೋಣ ಅಂತ ಗ್ರಾಮಸ್ಥರಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಕೊತ್ತನೂರು ಪ್ರಭಾಕರ್, ಜಂಗಮಕೋಟೆ ಚಂದ್ರಣ್ಣ, ಹರೀಶ್, ಬುರುಡಗುಂಟೆ ಬಂಗಾರಬಾಬು, ಮುನಿರಾಜು ಕುಟ್ಟಿ, ತೊಟ್ಲಿಗಾನಹಳ್ಳಿ ಮನು, ಮೂರ್ತಿ, ಆನೂರು ರವಿ ಹಾಗೂ ಮಿಟ್ಟಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ఎవరైనా కనిచేసింది చెప్తే సేనే చేయాలా, మేము చెప్పినామో ప్రాణం పోని నిలుచుకుంటాం. అట్లనే మాట చెప్పినాం ఆ చిన్నోనికి సాయం చేస్తాం, నేను చేస్తా ఉన్నాను. ముందర ఆ చిన్నోనికి ఏమైనా హెల్ప్ కావాలంటే అడ్మిషన్ కాలేజ్ అడ్మిషన్ కూడా ఎంత రకాలు నేనే ఇస్తాను. వాడు ఫుల్ చదువుతాడంటే డిగ్రీ కానీ ఏంటన్నా కానీ చదివాకంటే నేను చూసుకుంటాను. వాడు మీరు వచ్చి మమ్మల్ని కలవాలంటే సరేనా, ఇప్పుడు చదివేదనుకో నేనే చెప్తుంది ఏమైనా చేయండి అంటే ఆ దేవస్థానంకి ఇవ్వడం నేను చెప్పినాను. 2 లక్షలు అనుకున్నాను బడ్జెట్, ఎంత అవుతుందో అడగండా చూస్తాను. ఇంకా కొంచెం వేసేది అట్లెట్లే ఉంటే నువ్వు వేస్తాను, కొద్దిలేదు చేస్తాం. మీ ఊర్లో వచ్చినామో అదో గుర్తుండాలి మందే, 100% చేసి పెడతాం. ఫస్ట్ ఆ దేవస్థానం చెప్పినాను, మీరు కట్టా ఉన్నాడు ఆ గోపురంకి ఏమో, ఆ గోపురంకి గోపురం గంట మీరు కట్టే కొప్పించినారు. ಪ್ರಾರಂಭ ಆಗಿರುವಂತದ್ದು ತುಂಬಾ ಸಮಾಜ ಸೇವೆಗಳನ್ನ ನಾವು 2011ರಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕೆಲವೊಂದು ದಿನಗಳಿಂದ ನಾವು ಶಿಡ್ಲಘಟ್ಟದಲ್ಲಿ ತುಂಬಾ ಸೇವೆ ಮಾಡಿದ್ದೀವಿ. ಮೊದಲನೇದಾಗಿ ಆಹಾರದ ಕಿಟ್ಗಳ ವಿತರಣೆ, ಅದನ್ನ ಪ್ರತಿಯೊಂದು ಪಂಚಾಯತಿಗೂ ಪ್ರತಿಯೊಂದು ಮನೆ ಮನೆಗೂ ತಲುಪಿಸ್ತಾ ಇದ್ದೀವಿ. ಇಲ್ಲಿಗೂ ನಾವು ಖಂಡಿತ ಬಂದು ನಾವು ಏನಾಗುತ್ತೆ ಆಹಾರದ ಕಿಟ್ ವಿತರಣೆ ಮಾಡ್ತೀವಿ. ಅದರಲ್ಲಿ ನಿಮಗೆ ಒಂದು 15-20 ದಿನಕ್ಕೆ ಆಗುವಷ್ಟು ಸಾಮಾನು ಇರ್ತದೆ, ನೀವು ಆರಾಮಾಗಿ ಇದು ಮಾಡ್ಬೋದು. ಮತ್ತೊಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ, ಆರೋಗ್ಯ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂತ ಮಾಡ್ತಾ ಇದ್ದೀವಿ. ಏನೀ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂದ್ರೆ, ಇಲ್ಲಿಗೆ ದೊಡ್ಡ ದೊಡ್ಡ ವೈದ್ಯಾಧಿಕಾರಿಗಳು ನಿಮ್ಮ ಊರಿಗೆ ಬರ್ತಾರೆ, ಬಂದು ನಿಮ್ಮ ಏನ್ ಸಮಸ್ಯೆಗಳಿದೆ ಅದನ್ನೆಲ್ಲ ನೋಡ್ತಾರೆ. ನಿಮ್ಗೆ ಅದಕ್ಕೂ ಹೆಚ್ಚಿನ ವೈದ್ಯಕೀಯ ಸೌಲಭ್ಯ ಬೇಕು ಅಂತಂದ್ರೆ ಬೆಂಗಳೂರಲ್ಲಿರುವಂತ ಹಾಸ್ಪಿಟ್ಲಿಗೆ ನಮ್ಮ ಸಂಸ್ಥೆಯಿಂದನೇ ಕರ್ಕೊಂಡು ಹೋಗಿ, ನಿಮ್ಗೆ 1 ರೂಪಾಯಿ ಖರ್ಚಾಗಲ್ಲ, ಸಂಪೂರ್ಣ ಟ್ರೀಟ್ಮೆಂಟ್ ನಾವ್ ಅಲ್ಲಿ ಕೊಡಿಸಿ ನೀವು ಗುಣಮುಖರಾಗಂಗ್ ಮಾಡಿ ಕರ್ಕೊ ಬರ್ತೀವಿ. ಯಾಕಂದ್ರೆ ಆರೋಗ್ಯ ಅನ್ನೋದು ತುಂಬಾ ದೊಡ್ಡದು. ಇವತ್ತಿರೋ ಮನುಷ್ಯ ನಾಳೆ ಇಲ್ಲ ಅಂತಂದ್ರೆ ಅವ್ನಿವಾಗ ಒಂದು ಮನೆಯಲ್ಲಿ ಒಬ್ರು ಹೋಗ್ತವ್ರಂದ್ರೆ ಹುಷಾರಾಗಿ ಒಬ್ಬರು ಬನ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಗೆ ಅಷ್ಟಿರ್ತದೆ ಪ್ರೀತಿ, ಅದು ನಮ್ಮ ಹಿಂದೂಗಳಲ್ಲಿ ಇರುವಂತದ್ದು ಅಥವಾ ನಮ್ಮ ಇದ್ರಲ್ಲಿ ನಮ್ಮ ಮನುಷ್ಯ ಕುಲಕ್ಕೆ ಬಂದಿರೋಂಥದ್ದು ಇರ್ಬೋದು. ಹಂಗಾಗಿ ನಾವು ಆರೋಗ್ಯ ತುಂಬಾ ಮನ್ನಣೆ ಕೊಡ್ತೀವಿ. ಆ ರೀತಿಯಾಗಿ ನಾವು ಈ ಆರೋಗ್ಯ ಶಿಬಿರನ ಪ್ರಾರಂಭ ಮಾಡಿದೀವಿ. ನಿಮ್ಮ ಪಂಚಾಯತಿಗೂ ನಾವು ಖಂಡಿತ ಬರ್ತೀವಿ. ನಮ್ಮ ಸಂಸ್ಥೆಯಿಂದ 10 ಆಂಬ್ಯುಲೆನ್ಸ್ಗಳನ್ನ ಖರೀದಿ ಮಾಡಿದ್ದೀವಿ.
ಪ್ರತಿಯೊಂದು ಇದ್ರಲ್ಲೂ ಎರಡೆರಡು ಆಂಬ್ಯುಲೆನ್ಸ್ ನಿಂತಿರ್ತದೆ. ಮನೇಲಿ ಯಾರಿಗೋ ಹೆರಿಗೆ ಇರ್ತೈತೋ, ಇನ್ನೊಂದೇನೋ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರ್ತದೋ, ಅವಾಗ ತಾವು ಆಂಬ್ಯುಲೆನ್ಸ್ ಉಪಯೋಗನ ಪಡ್ಕೋಬಹುದು. ನಿಮ್ಮ ಮನೆ ಹತ್ರಕ್ಕೆ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ನೀವೆಲ್ಲ ಹೇಳ್ತೀರಾ ಅಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಅದು ಉಚಿತವಾಗಿ ಸಿಗುವಂತ ಆಂಬ್ಯುಲೆನ್ಸ್ ಸೇವೆ ತಮಗೆ. ಮತ್ತೊಂದು, ಎಲ್ಲಾ ಕಡೆ ನೀರಿನ ಸಮಸ್ಯೆ ಇದೆ. ಎಲ್ಲಾ ಕಡೆ ನೀರಿನ ಸಮಸ್ಯೆ ಇರೋದ್ರಿಂದ ನಾವು